ಬ್ಯಾಸಿಗೆ ಬಂತಂದ್ರೆ ಕುಡಿಯಾಕ ಏನಾರ ತಂಪ ತಂಪ ಏನಾರು ಬೇಕಾಗ್ತೈತಿ ಮಜ್ಜಿಗೆ ಜ್ಯೂಸ ಶರ್ಬತ್ತ ಹಿಂಗೆ ಏನಾರು ಬೇಕಾಗ್ತೈತಿ ಅದಕ್ಕೆ ನಾವು ಇವತ್ತು ಕಲ್ಲಂಗಡಿ ಹಣ್ಣಿಂದ ಜ್ಯೂಸ್ ಮಾಡಿದ್ವಿ ಆ ಕಲ್ಲಂಗಡಿ ಹಣ್ಣಿನ ಜ್ಯೂಸ ಹೆಂಗಾಗೈತಿ ಅಂತ ನೋಡೋದು ನಾ ಹಾಂ 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 ಹರಿ ಆಗೈತ್ ರೀ ಮಸ್ತ್ ಆಗೈತಿ ನೀವು ಈ ವಿಡಿಯೋ ನೋಡ್ರಿ ಕಲ್ಲಂಗಡಿ ಜ್ಯೂಸ ಮಾಡ್ರಿ ಬರ್ರಿ ಹಂಗಾರ ಈ ಕಲ್ಲಂಗಡಿ ಜ್ಯೂಸ ಹೆಂಗೆ ಅಂತೇಳಿ ನೋಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬಾಜು ಬರುವ ಬೆಲ್ ಐಕಾನ್ ಒಂದ್ಸಲ ಕ್ಲಿಕ್ ಮಾಡ್ರಿ ಇದಕ್ಕೆ ನಾವು ಒಂದು ಚಲೋ ಅಂತದ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀವಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಇನ್ನೂ ಇನ್ಗ್ರೀಡಿಯೆಂಟ್ಸ್ ಬೇಕು ಸಕ್ರೆ ತೊಗೊಂಡಿದ್ದೀವ್ರಿ ಸಿಹಿ ಬರ್ಬೇಕಂತೇಳಿ ಸಕ್ರೆ ಬೇಕಾ ಅದಕ್ಕೆ ಮತ್ತು ಸೈಂದೌಲವನ್ನು ತೊಗೊಂಡೇವ್ರಿ ಅಂದ್ರೆ ಬ್ಲ್ಯಾಕ್ ಸಾಲ್ಟ್ ತೊಗೊಂಡೀವಿ ರುಚಿ ಭಾಳ ಚಲೋ ಬರ್ತೈತಿ ಮತ್ತು ಸಣ್ಣ ಉಪ್ಪು ತೊಗೊಂಡಿದ್ದೀವಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಕಲ್ಲಂಗಡಿ ಜ್ಯೂಸ ರೆಡಿ ಆಕೈತೆ ರೀ ಮಾರ್ಕೆಟ್ ಒಳಗಿಂದ ಚಲೋ ಅಂತದ ಬಲ ತದ್ದ ಕಲ್ಲಂಗಡಿ ಅಂತಂದೀವಿ ಕಲ್ಲಂಗಡಿ ಅಂತಂದು ಅದನ್ನು ಕಾಟ ಕಲ್ಲಂಗಡಿ ನೋಡಿರಿ ಕಲ್ಲಂಗಡಿಯನ್ನು ಇರ್ಬೇಕಪ್ಪ ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಕಲ್ಲಂಗಡಿ ಅಂತ ತೊಗೊಂಡೆ ಅದ್ರ ಮ್ಯಾಲಿಂಗ ಸ್ವಲ್ಪ ಹೊಡೆದು ನೋಡಿದ್ರಿ ಅದು ಸಪ್ಪಳ ಚಲೋ ಬರ್ಬೇಕ್ರಿ ಅವಾಗ ಕಲ್ಲಂಗಡಿ ಹಣ್ಣ ಚಲೋ ಇರ್ತೈತಿ ಈಗ ನಾವು ಕಟ್ ಮಾಡತ್ತವು ನೋಡ್ರಿ ನೀವು ಕಲರ್ ಹೆಂಗೈತಿ ಅಂತೇಳಿ ಒಳಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ ಎಷ್ಟು ಕೆಂಪಿರ್ತೈತಿಲ್ಲ ಅಷ್ಟು ಸ್ವೀಟ್ ಇರ್ತೈತಿ ಈಗ ನಾವು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳಾತಿದೀವಿ ನಿಧಾನಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದು ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ ಬ್ಯಾಸಿಗೆ ಒಳಗೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಿಂಗೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇದ್ರೊಳಗಿಂದ ಕೆಂಪ ಪಲ್ಪ್ ಏನೈತಲ್ಲ ಅದನ್ನಷ್ಟು ತರ ತಕ್ಕೊಳ್ಳೋದ್ರು ಸಿಪ್ಪೆನ ತೆಗೆದಿಟ್ಟು ಬಿಡು ಸೈಡ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಬೇಸಿಗೆ ಒಳಗೆ ಈಗ ನಿಮಗೆ ದಿನ ಒಂದೊಂದು ಕೋಲ್ಡ್ ಕೋಲ್ಡ್ ಡ್ರಿಂಕ್ಸ್ ಏನು ಮಾಡಬೇಕು ಹೆಂಗೆ ಮಾಡ್ಬೇಕಂತೇಳಿ ನಿಮ್ಮ ಹತ್ರ ನಾನು ಒಂದೊಂದೊಂದೊಂದು ವೀಡಿಯೋ ತೊಗೊಂಡ್ಬರವಾದೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ಬೆಸ್ಟ್ ಅದಾವೆ ಅಷ್ಟು ಸ್ವಾದಿಷ್ಟ ಆರೋಗ್ಯಕರವಾಗಿ ಅದಾವ ಸ್ಕಿಪ್ ಮಾಡೋಲ್ದ ವಿಡಿಯೋ ನೋಡ್ರಿ ವಿಡಿಯೋ ಭಾಳ ಸಣ್ಣ ಅದಾವು ನೋಡ್ರಿ ಎಷ್ಟು ಚಂದ ಕಟ್ ಆಗ್ಯಾವ ಇವ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಳೋದು ಈ ಥರದ ಸಿಪ್ಪಿ ತೆಗ್ದು ನೋಡ್ರಿ ನಿಧಾನಕ್ಕೆ ಸಿಪ್ಪಿ ತೆಗ್ದು ಬಿಡೋದು ಇಷ್ಟು ಸಿಪ್ಪಿ ತೆಗೆದ್ರೆ ನೋಡ್ರಿ ಈ ಕಡೆ ಸಿಪ್ಪಿ ತೆಗ್ದೀವಿ ಈ ಕಡೆ ಕಲ್ಲಂಗಡಿಯನ್ನು ಆಗೈತಿ ಇವನ್ನೆಲ್ಲ ಏನು ಮಾಡೋದಿಪ್ಪ ಅಂತಂದ್ರೆ ಈಗ ಒಂದು ಮಿಕ್ಸಿ ಜಾರಿಗೆ ಸಣ್ಣ ಪೀಸ್ ಕಟ್ ಮಾಡಿ ಹಾಕೊಂಡ್ಬಿಡದ್ರಿ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿ ಅದನ್ನ ಮಿಕ್ಸಿ ರಿಮ್ ಅನಿಸ್ಬಿಡದ್ರಿ ಅದು ಮಿಕ್ಸಿ ಹೆಂಗೆ ಒದರ್ತೈತಿ ಹಂಗೆ ಒದರಾಕೆ ಬರೋಂಗಿಲ್ಲ ನನಗೆ ಹಂಗೆ ಅನ್ನಕ್ಕೂ ಬರೋಂಗಿಲ್ಲ ಮಿಕ್ಸಿ ಸೌಂಡ್ ಭಾಳ ಅದ ಮತ್ತು ನಿಮ್ಮ ಕಡೆ ಜ್ಯೂಸರ್ ಇತ್ತಂದ್ರೆ ಜ್ಯೂಸರ್ದಾಗ ಮಾಡ್ಕೊಂಡ್ರಂತೂ ಇನ್ನೂ ಭಾಳ ಬೆಸ್ಟ್ ನೋಡಿರಿ ಕಲ್ಲಂಗಡಿ ಹಣ್ಣ ಎಲ್ಲ ನಾವೀಗ ಮಿಕ್ಸಿಗೆ ಶಿಫ್ಟ್ ಮಾಡಿವಿ ಈಗ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀವಿ ಒಂದು ಎರಡು ಚಿಟಿಕೆ ಆಗೋ ಅಷ್ಟ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕಿತ ಈ ಥರದ ರುಚಿ ಇಮ್ಮಡಿ ಹಾಕತ್ತರಿ ಈಗ ನಾವು ಅರ್ಧ ಚಮಚೆ ಉಪ್ಪು ಹಾಕಿದ್ದೀವಿ ಒಂದು ವಾಟಿ ಆಗುವಷ್ಟು ಸಕ್ರೆ ಹಾಕಿದ್ದೀವಿ ನಿಧಾನಕ್ಕೆ ಹಾಕ್ಬಿಡೋದ್ರಿ ನೀವು ವಿಡಿಯೋ ನೋಡ್ತಿರ್ಬೋದು ಈಗ ಮ್ಯಾಲಿಂದ ಟೋಪನ್ನು ಕ್ಲೋಸ್ ಮಾಡಿ ಮಿಕ್ಸಿ ರಿವ್ ಅನಿಸ್ಬಿಡ್ತವ್ರಿ ಅಲ್ಲಿಗೆ ನಮ್ಮ ಜ್ಯೂಸ ರೆಡಿ ಆಯ್ತು ರೀ ಮಸ್ತ್ ಅಂದ್ರೆ ಮಸ್ತ್ ಹಾಕತಿದ ಈ ಬೇಸಿಗೆಗೆ ಎಲ್ಲರಿಗೂ ಬೇಕಾ ಬೇಕು ಈ ಕಡೆ ಎರಡು ಗ್ಲಾಸ್ ಇಟ್ಟಿವಿ ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕಿದ್ವಿ ನೋಡ್ರಿ ಐಸ್ ಕ್ಯೂಬ್ ಹಾಕಿ ಆಮೇಲೆ ಜ್ಯೂಸ್ ಹಾಕೋದ್ರಿ ಅಂದ್ರೆ ಜ್ಯೂಸ ಕೋಲ್ಡ್ ಹಾಕೈತಿ ನಾವು ಜ್ಯೂಸ್ ಒಳಗೆ ನೀರದು ಏನು ಹಾಕಿಲ್ಲ ಮತ್ತು ಇನ್ನು ಕೆಲವೊಬ್ಬರ ಇದನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ತೊಗೊಂಡ ಸೋಸ್ತಾರೆ ಹಂಗೆ ಸೋಸೋದ್ರಿಂದ ಇದ್ರೊಳಗಿನೂ ಅಂಶಗಳೆಲ್ಲ ಕಡಿಮೆ ಆಗ್ತಾವೆ ಅದರ ಸಲುವಾಗಿ ನಾವು ಸೋಸಿಲ್ಲ ನೀವು ಬೇಕಾದ್ರೆ ಸೋಸ್ಕೋರಿ ಅದಕ್ಕೆ ಒಂದು ನಾಲ್ಕು ಪೀಸ ಕಲ್ಲಂಗಡಿ ಹಣ್ಣು ಹಾಕಕತ್ತಿದ್ದೀವಿ ಹಂಗೆ ಒಂದೊಂದು ಐಸ್ ಕ್ಯೂಬ್ ಹಾಕಿದ್ದೀವಿ ನೋಡಿರಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ ರೆಡಿ ಆಗೈತಿ ನಾವು ಟೇಸ್ಟ್ ನೋಡ್ತೀವಿ ನೀವು ಕಲ್ಲಂಗಡಿ ಹಣ್ಣ ಈ ಸೀಸನ್ದೊಳಗೆ ತೊಗೊಂಬರ್ರಿ ಬೇಸಿಗೆಗೆ ಮಾಡಿ ಕುಡಿರಿ ನಿಮ್ಮ ಮನೆಗಿನವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ನಮ್ಮ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಕಾಮೆಂಟ್ ಒಳಗೆ ಹೇಳೋದ ತಪ್ಪ ನಿಲ್ದ ಮರಿಬೇಡ್ರಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ ತಪ್ಪದೆ ನಮ್ಮ ರಾಜರುಚಿ ಲಾಕ್ಸನ್ನು ನೋಡ್ತಾ ಇರಿ ನಮಸ್ಕಾರ ಧನ್ಯವಾದಗಳು